ಅಲ್ಲಮ್ಮ ಪ್ರಭು ಅಂತ ಹೇಳಿ ಏನು ಹೆಸರಿಟ್ಟಿದ್ದೀವಿ ಮುಂದೆ ಜಿಲ್ಲಾಡಳಿತ ಮತ್ತು ಕಮಿಷನರ್ ಅವರು ನಮ್ಮ ಸಿಟಿ ಕಮಿಷನರ್ ಅವರೆಲ್ಲ ಒಂದು ಈಗ ಅರ್ಜೆಂಟಾಗಿ ಯಾಕೆಂದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಬರೋದ್ರಿಂದ ಅರ್ಜೆಂಟ್ ಅಂದರೆ ಒಳ್ಳೆಯದು ಇದೆ ಅಲ್ಲೆಲ್ಲೇ ಜಾಗ ಬಿಟ್ಟಿದೆ ಮುಂದೆ ಕಾಂಪೌಂಡಲ್ಲಿ ನೀವು ನೋಡಿದ್ರಿ ಅಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳನ್ನು ಎನ್ಗ್ರೇವ್ ಮಾಡಿ ಅದನ್ನು ಫಿಕ್ಸ್ ಮಾಡಿ ಅದೊಂದು ಉದ್ಘಾಟನೆ ಇಡೋಣ ಹೇಳಿ ಯಾಕೆಂದ್ರೆ ಇರಬೇಕು ಜನರು ಓಡಾಡ್ಬೇಕು ನೋಡ್ಬೇಕು ಅಲ್ಲಮ್ಮ ಪ್ರಭುಗಳ ವಚನ ಏನು ಅಂತ ಹೇಳಿದರೆ ನಾವು ಏನು ಬಸವಣ್ಣ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ಅಲ್ಲಮ್ಮ ಪ್ರಭುಗಳು ಬಂದಿದ್ದಾರೆ ಅದನ್ನು ನಾವು ನೋಡಿದಾಗ ಅದು ನಮಗೆ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಅದೊಂದು ಇಟ್ಕೊಂಡಿದ್ದೀವಿ ಮತ್ತು ಬಸ್ಗಳನ್ನು ಯಾಕೆಂದರೆ ಎಲ್ಲ ಕಡೆಯೂ ಕೂಡ ಕಾಮೆಂಟ್ಸ್ ಇತ್ತು ನಿಮಗೆಲ್ಲ ಗೊತ್ತಿದೆ ನೀವು ಕೂಡ ಸಾಕಷ್ಟು ಸತಿ ನೀವು ಹೇಳಿದ್ರಿ ಹೌದು ಸರ್ ಶಕ್ತಿ ಯೋಜನೆ ಬಿಟ್ಬಿಟ್ರಿ ಬಸ್ಗಳು ಶಾರ್ಟೇಜ್ ಇದೆ ಅಂತೇಳಿ ಈಗ ಹೊಸ ಬಸ್ಗಳನ್ನು ತಗೊಳ್ತಕ್ಕಂಥದ್ದು ಹಂತ ಹಂತವಾಗಿ ಯಾಕೆಂದರೆ ನಾವು ಒಂದು ಹಂತ ಹಂತವಾಗಿ ನೋಡ್ಕೊಂಡು ಮಾಡಬೇಕು ಅವತ್ತು ಸುಮಾರು ಅದು ಸ್ವಲ್ಪ ಬಸ್ಗಳನ್ನು ಇಲ್ಲಿ ನಿಲ್ಲಿಸಿ ಅದನ್ನು ಕೂಡ ಉದ್ಘಾಟನೆಯನ್ನು ಡಿ ಕೆ ಶಿವ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಯಾಕೆಂದರೆ ಜನರಿಗೆ ವಿಶ್ವಾಸ ಬರಬೇಕು ಇಲ್ಲ ಹೊಸ ಬಸ್ ಖರೀದಿ ಮಾಡಿದ್ದೀವಿ ಬಿಡ್ತಾ ಇದ್ದೀವಿ ವ್ಯವಸ್ಥೆ ಸರಿಯಾಗುತ್ತೆ ಯಾಕೆಂದರೆ ಒಂದು ಯೋಜನೆ ಮಾಡಿದಾಗ ಕೆಲವು ಪ್ಲಸ್ ಆ್ಯಂಡ್ ಮೈನಸಸ್ ಇರ್ತಾವೆ ಆ ಮೈನಸಸ್ನ ಹೆಂಗೆ ನಾವು ಸರಿ ಮಾಡ್ಕೊಳ್ಳೋದು ಒಂದು ಹೆಜ್ಜೆಯನ್ನು ಅದನ್ನು ಮಾಡಿ ಕಾರ್ಯಕ್ರಮ ನನ್ನ ಗೊತ್ತಿಲ್ಲ ಅದೆಲ್ಲ ಕರೆಕ್ಟಾಗಿ ಈಗ ಒಂದು ಹತ್ತು ಬಸ್ನ ಇಟ್ಕೊಂಡು ಮಾಡ್ತೀವಿ ಬಟ್ ಅದು ಪ್ರೋಸೆಸ್ ನಾವು ಒಂದು ಹಂಡ್ರೆಡ್ ಬಸ್ಸಸ್ ಕೇಳಿದ್ದೀನಿ ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಿದ್ದಂಗೆ ನಾವು ಐ ಥಿಂಕ್ ಹಂಡ್ರೆಡ್ ಬಸ್ಸಲ್ಲ ಅರ್ಲಿಯರ್ ಆಲ್ಸೋ ವಿ ಆರ್ಡ್ ಆಸ್ಕ್ ನಾನು ಡಿ ಸಿ ಅವ್ರ ಹತ್ರ ಟ್ರಾನ್ಸ್ಪೋರ್ಟ್ ಡಿ ಸಿ ಅವ್ರ ಹತ್ರ ಮಾತಾಡಿ ಈಗ ಹತ್ತು ಬಸ್ಗಳು ಬಟ್ ಅದಕ್ಕೆ ನಾನ್ ಸ್ಟಾಪ್ ಇದೊಂದು ತಿಳ್ಕೊಳ್ಳಿ ದಿಸ್ ಇಸ್ ಅ ನಾನ್ ಸ್ಟಾಪ್ ಪ್ರೋಸೆಸ್ ಇವಾಗ ಹತ್ತು ಬಸ್ಗಳು ಬರ್ತವೆ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಕೊಡಬೇಕಲ್ಲ ಎಲ್ಲ ಜಿಲ್ಲೆಯಲ್ಲೂ ಮತ್ತೆ ಹತ್ತು ಬಸ್ಸು ಹತ್ತು ಬಸ್ ಆ್ಯಡ್ ಆಗ್ತಾ ಹೋಗುತ್ತೆ ನನ್ನ ಟಾರ್ಗೆಟ್ ಏನು ಅಂದರೆ ಆದಷ್ಟು ಬೇಗ ನನಗೆ ಬೇಕಾಗಿರೋದು ಒಂದು ನೂರು ಬಸ್ಸಸ್ ಬೇಕು ಅಟ್ಲೀಸ್ಟ್ ಒಂದು ಎಪ್ಪತ್ತು ಹಾಂ ಹೊಸ ಬಸ್ಸಸ್ಸು ಹಳೇದ್ರ ಜೊತೆಗೆ ಜಿಲ್ಲೆಗೆ ಜಿಲ್ಲೆಗೆ ಒಂದು ಎಪ್ಪತ್ತು ಎಂಬತ್ತಾದರೂ ಕೊಟ್ಟರೆ ಒಂದು ಹಂತಕ್ಕೆ ಒಂದು ಸುಧಾರಣೆ ಬರ್ತದೆ ಆವಾಗ ಒಳ್ಳೆ ರೀತಿಯಲ್ಲಿ ಕೆಲವು ಕಡೆಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಗ್ರಾಮೀಣ ಭಾಗದಲ್ಲಿ ನಮಗೆ ಬಸ್ಗಳು ಕೊರತೆ ಇದು ಫಸ್ಟ್ ಸ್ಟಾರ್ಟಿಂಗ್ ಶಕ್ತಿ ಯೋಜನೆಯಲ್ಲಿ ಏನಿತ್ತು ಸ್ವಲ್ಪ ರಶ್ಗಳು ಜಾಸ್ತಿ ಆಯ್ತು ಈಗಲೂ ರಶ್ ಇದೆ ಬಟ್ ಒಂದು ಹದ್ ಬಸ್ತಾ ಬಂದಿದೆ ಸಿ ಒನ್ ಥಿಂಗ್ ಶಕ್ತಿ ಯೋಜನೆ ನೀವು ಒಂದು ತಿಳ್ಕೊಳ್ಬೇಕಾಗತ್ತೆ ಫ್ರೀ ಆದ ತಕ್ಷಣ ಎಲ್ಲ ಹೋಗ್ತಾ ಇದ್ದಾರಲ್ಲ ಹೋಗೋರು ಇನ್ಕ್ರೀಸ್ ಜೊತೆಗೆ ಅಲ್ಲಿ ಅವ್ರು ಫ್ರೀ ಅಂತ ಹೇಳೋ ಬದಲು ಆ ಇಲಾಖೆಗೆ ದುಡ್ಡು ಕೊಡ್ತಾ ಇದ್ದಾರೆ ಸರ್ಕಾರ ದುಡ್ಡು ಕೊಡ್ತಾ ಇದೆ ಆ ಇಲಾಖೆ ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ ನೀವು ಅದನ್ನು ತಿಳ್ಕೊಬೇಕು ಎಲ್ಲರೂ ಭಾಷಣ ಮಾಡ್ತಾರಲ್ಲ ಟೀಕಾ ಟಿಪ್ಪಣಿಗಳು ಇಲ್ಲ ಇದು ಹಿಂಗೆ ಕೊಟ್ರೆ ಹರಾಜಾಗೋದ್ನು ಸರ್ಕಾರ ಹ್ಯಾಸ್ ಕೆಪ್ಟ್ ಮನಿ ತರ್ಟಿ ಸಿಕ್ಸ್ ತೌಸಂಡ್ ಕ್ರೋರ್ಸ್ ಫಾರ್ ದಿಸ್ ಬ ಮಾರ್ಚ್ ತರ್ಟಿ ಫಸ್ಟ್ ಒಳಗೆ ನೆಕ್ಸ್ಟ್ ಇಯರ್ಗೆ ಅಬೌಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಫಿಫ್ಟಿ ಸೆವೆನ್ ತೌಸಂಡ್ ಫಿಫ್ಟಿ ಸೆವೆನ್ ತೌಸಂಡ್ ಕ್ರೋರ್ಸ್ ವಿ ಹಾವ್ ಅಲೊಕೇಟೆಡ್ ಆ್ಯಂಡ್ ನೀವೆಲ್ಲ ಅದನ್ನೆಲ್ಲ ನೋಡಿದ್ದೀರಿ ಆಮೇಲೆ ಇಂಥ ಸಂದರ್ಭದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಿವಮೊಗ್ಗ ಜಿಲ್ಲೆಗೆ ಸ್ವಲ್ಪ ಒತ್ತನ್ನು ಕೊಟ್ಟಿದ್ದಾರೆ ಅದನ್ನ ವಿವರಣೆ ಇನ್ನೊಂದು ದಿವಸ ಅವತ್ತು ಸ್ಟೇಜಲ್ಲಿ ಕೆಲವನ್ನೆಲ್ಲ ಹೇಳ್ತೀನಿ ಆ ಇದರಲ್ಲೂ ಕೂಡ ಹೇಳಿದ್ದಾರೆ ನೀವೆಲ್ಲ ನೋಡಿದಿರಿ ನಮ್ಮ ಬಜೆಟ್ ಇದ್ರೊಳಗೆ ಫುಡ್ ಪಾರ್ಕು ಬೇರೆ ಬೇರೆ ವಿಚಾರಗಳಿದೆಲ್ಲ ಸೊ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಂಥ ಸಂದರ್ಭದಲ್ಲೂ ಕೂಡ ಶಿವಮೊಗ್ಗಕ್ಕೆ ಸ್ವಲ್ಪ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದ ಮೂಲಕ ನನ್ನೆಲ್ಲ ಕೇಳ್ಕೊಳ್ಳೋದು ಇದು ಇಪ್ಪತ್ತ್ನಾಲ್ಕನೇ ತಾರೀಕು ತುಂಬ ಆಗಬೇಕಂದ್ರೆ ಯಾರ್ಯಾರು ಫಲಾನುಭವಿಗಳು ಇವತ್ತು ಈ ಸಹಕಾರವನ್ನು ತಗೊಳ್ತಾ ಇದ್ದೀರಿ ನೀವೇನಿಲ್ಲ ನೀವು ಬಸ್ ಹತ್ತು ಬರೋದು ಯಾಕಂದರೆ ಆ ಬಸ್ಸು ಫ್ರೀ ಇರ್ತದೆ ಈಗಾಗಲೇ ಕೊಟ್ಟಿದೆ ಹೆಣ್ಮಕ್ಳಿಗೆ ನೀವು ಇಲ್ಲಿಗೆ ಬರಬೇಕಷ್ಟೇ ನೀವು ಬರಬೇಕು ನಿಮ್ಮೊಂದು ಕಣ್ಣು ತುಂಬ ನೋಡಬೇಕು ಆ ಕ ನಿಮ್ಮ ಸಂಸಾರದಲ್ಲಿ ಆ ನಗುವನ್ನು ಕಾಣಬೇಕು ಅದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಜಿಲ್ಲೆಯ ಸಮಸ್ತ ಹೆಣ್ಮಕ್ಕಳು ತಾಯಿಯಂದರು ಯಾರ್ಯಾರು ಈ ಯೋಜನೆಗಳನ್ನೇ ನೀವು ಫಲಾನುಭವಿಗಳಾಗಿದ್ದೀರಿ ನಿಮ್ಮ ಕರ್ತವ್ಯ ಅನಿಸುತ್ತೆ ನೀವು ದಯವಿಟ್ಟು ಬರಬೇಕು ಅಂತೇಳಿ ಅವರಿಗೆ ತಮ್ಮ ಮೂಲಕ ನಮ್ಮ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೀರಿ ಆ ಗಂಡು ಮಕ್ಕಳಿಗೆ ಬರ್ಬೋದು ನಿಮಗೆ ಕರೆಂಟ್ ಫ್ರೀ ಕೊಟ್ಟಿದ್ದೀವಲ್ಲ ಮನೆಯಲ್ಲಿ ಅವ್ರ ಹೆಣ್ಮಕ್ಳು ಹೆಸರಲ್ಲಿ ಇವತ್ತು ನಿಮಗೆ ಆ